ಶರಣು ಶರಣಾರ್ಥಿ ಗೋಕಾಕ್ ಜನಪ್ರಿಯ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ಇಂದು ನಿಜಶುಕಿ ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಶರಣ ಹಡಪದ ಅಪ್ಪಣ್ಣನವರ ಕುರಿತು ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲ ಸಂಘಟಕರಿಗೆ ಪ್ರಪ್ರಥಮದಲ್ಲಿ ಅನಂತ ಅನಂತ ಧನ್ಯವಾದಗಳು. ಆತ್ಮೀಯರೇ, ಹಡಪದ ಅಪ್ಪಣ್ಣನವರ ಕುರಿತು ನಾನೇ ರಚಿಸಿರುವಂಥ ಒಂದು ಕವನ ಶಿವಶರಣ ಹಡಪದ ಅಪ್ಪಣ್ಣ. ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಸಿರನು ದೀನ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸಿರಿವನು ದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಮಾದಲಾಂಬಿಕೆಯ ಮಮತೆಯ ಕುವರ ಅಣ್ಣ ಬಸವಣ್ಣ, ಮಾದಲಾಂಬಿಕೆಯ ಮಮತೆಯ ಕುವರ ಅಣ್ಣ ಬಸವಣ್ಣ, ಬಸವಗೆ ಆಪ್ತ ನಿಜ ಸುಖಿ ಶರಣ ಹಡಪದ ಅಪ್ಪಣ್ಣ, ಬಸವಗೆ ಆಪ್ತ ನಿಜ ಸುಖಿ ಶರಣ ಹಡಪದ ಅಪ್ಪಣ್ಣ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಅನುಭವ ಮಂಟಕೆ ಪೀಠಾಧ್ಯಕ್ಷರ ಹುಡುಕುತ ಬಸವಣ್ಣ, ಅನುಭವ ಮಂಟಪಕ್ಕೆ ಪೀಠಾಧ್ಯಕ್ಷರ ಹುಡುಕುತ ಬಸವಣ್ಣ, ಲಿಂಗ ಪೂಜೆಯಲ್ಲಿ ನಿರತನಾದಾಗ ಕಾಯುತ ಅಪ್ಪಣ್ಣ, ಲಿಂಗ ಪೂಜೆಯಲ್ಲಿ ನಿರತನಾದಾಗ ಕಾಯ್ದ ಅಪ್ಪಣ್ಣ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ದಾನ. ಬಂದು ಹೋಗುವ ಶರಣರ ಮನದಲ್ಲಿ ಅಪ್ಪಣ್ಣ ಬೆರೆತ, ಬಂದು ಹೋಗುವ ಶರಣರ ಮನದಲ್ಲಿ ಅಪ್ಪಣ್ಣ ಬೆರೆತ, ಬಸವ ಪಥದಲ್ಲಿ ಸಾಗುವ ಜೀವನ ಸಾರ್ಥಕವೆಂದಾತ, ಬಸವ ಪಥದಲ್ಲಿ ಸಾಗುವ ಜೀವನ ಸಾರ್ಥಕವೆಂದಾತ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಅಲ್ಲಮ ಪ್ರಭುವಿನ ಕುರುಹನು ಅರಿವಿದ ಹಡಪದ ಅಪ್ಪಣ್ಣ, ಅಲ್ಲಮ ಪ್ರಭುವಿನ ಕುರುಹನು ಅರಿವಿದ ಹಡಪದ ಅಪ್ಪಣ್ಣ, ಭಕ್ತಿ ಭಾವದಿಂದ ಶಿರಬಾಗಿ ಸ್ವಾಗತ ಮಾಡಿದ ಬಸವಣ್ಣ, ಭಕ್ತಿ ಭಾವದಿಂದ ಶಿರಬಾಗಿ ಸ್ವಾಗತ ಮಾಡಿದ ಬಸವಣ್ಣ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಶೂನ್ಯ ಸಂಪಾದನೆ ಸಿಂಹಾಸನಕ್ಕೆ ಪ್ರಭುವಿನ ಹೆಸರನ್ನ, ಶೂನ್ಯ ಸಂಪಾದನ ಸಿಂಹಾಸನಕ್ಕೆ ಪ್ರಭುವಿನ ಹೆಸರನ್ನ, ಸೂಚಿಸಿದ ಅಪ್ಪನ್ನ ಭಾವಕ್ಕೆ ಮೆಚ್ಚಿದ ಬಸವಣ್ಣ, ಅನುಮೋದಿಸಿದ ಅಪ್ಪನ್ನ ಭಾವಕ್ಕೆ ಮೆಚ್ಚಿದ ಬಸವಣ್ಣ, ಬಸವಪ್ರಿಯ ಅಪ್ಪನ್ನ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಲಿಂಗಮ್ಮ ತಾಯಿಯ ಬಾಳ ಸಾಂಗತ್ಯ ಲಿಂಗ ಪೂಜಿಸುತ್ತ, ಲಿಂಗಾಂಗ ಸಾಮರಸ್ಯ ನಿಜ ಸುಖ ಪಡೆದ ಅಪ್ಪಣ್ಣ ಗುಣವಂತ, ಬಸವಪ್ರಿಯ ಅಪ್ಪನ್ನ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ಧನ. ಬಸವನ ಮಾತಿಗೆ ಮನ್ನಣೆ ನೀಡುತ್ತ ಲಿಂಗಮ್ಮ ಅಪ್ಪಣ್ಣ, ಬಲ್ಲಿದರಾದರೂ ಬಡವರ ಪಾಲಿಗೆ ಆದರೂ ಕನ್ಮಣ, ಬಸವಪ್ರಿಯ ಅಪ್ಪಣ್ಣ ಶರಣರ ಸ್ಮರಿಸರಿ ಅನುದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನ ದಾನ. ಸ್ತೋತ್ರವಿಲ್ಲದೆ ಪುಷ್ಪಗಳೆಂದು ಹಾರವೂ ಆಗಲ್ಲ, ಅಪ್ಪಣ್ಣ ಸೂತ್ರ ಬಸವಣ್ಣ ಪುಷ್ಪ ಶಿವಶರಣರ ಮಾಲೆ, ಅಪ್ಪಣ್ಣ ಸೂತ್ರ ಬಸವಣ್ಣ ಪುಷ್ಪ ಶಿವಶರಣರ ಮಾಲೆ,
ಬಸವಪ್ರಿಯ ಅಪ್ಪನ ಶರಣರ ಸ್ಮರಿಸರಿಯನು ದೀನ, ಬಸವ ಭಕ್ತಿಗೆ ಅರ್ಪಿತವಾಗಲಿ ತನು ಮನದಾನ. ಸೂತ್ರಧಾರ ಶರಣ ಅಪ್ಪನ್ನ ನಿಜ ಶರಣ, ಬಸವ ಜ್ಞಾನ ಜ್ಯೋತಿ ಅವನಿಗೆ ಮಂಗಲ ನೋಡನ್ನ, ಬಸವ ಜ್ಞಾನ ಜ್ಯೋತಿಯು ಅವಗೆ ಮಂಗಲ ನೋಡನ್ನ, ಬಸವ ಜ್ಞಾನ ಜ್ಯೋತಿಯು ಅವಗೆ ಮಂಗಲ ನೋಡನ್ನ. ಆತ್ಮೀಯರಿ, ಸಂತೋಷದ ಕ್ಷಣ. ವಿಶ್ವಗುರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಸೂತ್ರಾರ ನಿಜಶರಣ ನಿಜಸುಗ್ಗಿ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ರವಿವಾರ ದಿನಾಂಕ 21/7/2024 ಕಡ್ಲಿ ಗಡಬ ಹುಣ್ಣಿಮೆ ಎಂದು ಪ್ರತಿಯೊಂದು ಶಾಲೆ, ಕಾಲೇಜು, ಆಫೀಸು, ಸಂಘ ಸಂಸ್ಥೆಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಸನ್ನದ್ಧವಾಗಿರುವುದು ಸಂತೋಷದ ಹಾಗೂ ಸ್ತುತ್ಯಾರ್ಹವಾದ ಸಂಗತಿ. ಹಾಗೆ ಗೋಕಾಕ್ನಾಡಿನ ಸಮಸ್ತ ಸಮಾಜ ಕುಲ ಬಂಧುಗಳು ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಕ್ಷೇತ್ರಂಗಡಿಗೆ ಮಹಾಸಂಸ್ಥಾನ ಪಟ್ಟದ ಪೂಜ್ಯ ಶ್ರೀ ಬಸವಪ್ರಿಯ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರಗಲಿರುವ ಅಂದಿನ ಅದ್ಧೂರಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಗೋಕಾಕ್ನಿಂದ ಅಸಂಖ್ಯಾತ ಸಮಾಜ ಬಾಂಧವರು ಹೋಗುವರಿದ್ದಾರೆ. ಪ್ರಯುಕ್ತ ಗೋಕಾಕ ನಗರದ ಎಲಿಟಿ ರಸ್ತೆಯಲ್ಲಿಯೇ ನಗರಸಭೆಯ ಸಮುದಾಯ ಭವನದಲ್ಲಿ ಬಂಧುಗಳು ಪೂರ್ವಭಾವಿಯಾಗಿ ಅಂದರೆ ಶನಿವಾರ ದಿನಾಂಕ 20/07/2024 ಬೆಳಗ್ಗೆ 10 ಗಂಟೆಗೆ ಜಯಂತ್ಯೋತ್ಸವ, ಮಕ್ಕಳ ಪ್ರತಿಭಾ ಪುರಸ್ಕಾರ, ವಧುವರರ ಸಮಾವೇಶದ ಜೊತೆಯಲ್ಲಿ ಜಾನಪದ ಕಲಾ ಪ್ರದರ್ಶನ, ಯಮಧರ್ಮ ಸಾವಿತ್ರಿ ಸಂವಾದ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟಿಸಿರುತ್ತಾರೆ. ಈ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನ ಮಠ ಗೋಕಾಕವರ ದಿವ್ಯಸರಣ್ಯದಲ್ಲಿ ಕಪರಟ್ಟಿ ಕಳ್ಳಿಗುದ್ದಿ ಮಹಾದೇವ ಆಶ್ರಮದ ಪೂಜ್ಯ ಶ್ರೀ ಬಸವರಾಯ ಸ್ವಾಮಿಗಳೊಂದಿಗೆ ಗೋಕಾಕ್ ಜನಪ್ರಿಯ ಶಾಸಕರ ಅಂತ ಸನ್ಮಾನಿಸಿ ರಮೇಶ್ ಜಾರಕಿಹೊಳಿಯವರೊಂದಿಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರೊಂದಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದೆ ಕುಮಾರಿ ಪ್ರಿಯಾಂಕ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅರಬಾವಿ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಚಂದ್ರನಾಥ್ ಜಾರಕಿಹೊಳಿ, ಬೆಳಗಾವಿ ವಿಧಾನ ಪರಿಷತ್ ಸದಸ್ಯರಾದಂಥ ಉದ್ಯಮಿ ಲಖನ್ ಜಾರಕಿಹೊಳಿ, ಕಾರ್ಮಿಕ ಮುಖಂಡರಾದಂಥ ಅಂಬಿರಾವ್ ಪಾಟೀಲ್, ಗೋಕಾಕ್ ತಾಲೂಕಾ ದಂಡಾಧಿಕಾರಿಗಳಾದಂಥ ಶ್ರೀ ಮೋಹನ್, ಪೌರಾಯುಕ್ತರಾದಂಥ ಶ್ರೀ ಗಣೇಶ್ ಪಾಂಡ್ರಂಗ್ ಜಾಧವ್ ಮುಂತಾದವರು ಉಪಸ್ಥಿತರಿರುವರು. ಗೋಕಾಕ್ ತಾಲೂಕಾ ಹಡಪದ ಅಪ್ಪಣ್ಣ ಸಮಾಜದ ಅಧ್ಯಕ್ಷರು ಹಾಗೂ ಭಾರತೀಯ ಮಾಜಿ ಸೈನಿಕರಾದಂಥ ಶ್ರೀ ಸಿದ್ದಪ್ಪ ಮಹಾದೇವಪ್ಪ ನಾವಲಿಗೆ ಅವರು ಅಧ್ಯಕ್ಷತೆ ವಹಿಸುವರು. ಸರ್ವರು ಈ ಕಾರ್ಯಕ್ಕೆ ಆಗಮಿಸಬೇಕೆಂದು ಕಲಾ ಸಂಘಟಕರಾದ ನಾನು ಈಶ್ವರಚಂದ್ರ ಬೆಟ್ಟಗೇರಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯರಿ, ಇತ್ತೀಚೆಗೆ ಗಣ ಕರ್ನಾಟಕ ಸರ್ಕಾರವು ಶಿವಶರಣ ಹಡಪದಪ್ಪಣ್ಣವರ ಜಯಂತಿಯನ್ನು ಪ್ರತಿ ವರ್ಷದಂತೆ ಕಡ್ಲಿಗಡಬ ಹುಣ್ಣಿಮೆ ಎಂದು ರಾಜ್ಯದೆಲ್ಲೆಡೆ ಅಧಿಕೃತವಾಗಿ ಆಚರಿಸುತ್ತಾ ಬಂದಿರುವುದು ಸ್ತುತ್ಯಾರ್ಹ. ನಮ್ಮ ಇಂದಿನ ಮಕ್ಕಳಿಗೆ ವಿಶ್ವಗುರು ಬಸವಣ್ಣನವರ ಜೊತೆಯಲ್ಲೇ ಇದ್ದಂಥ ತೆರೆಯಮರೆಯಲ್ಲಿ ಅತ್ಯಮೂಲ್ಯ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂಥ ಈ ಶರಣರನ್ನು ನಾವು ಪರಿಚಯಿಸಬೇಕಾಗಿದೆ. ಅದರಲ್ಲಿಯೂ ಅಂದಿನ ಶರಣರ ವಚನಗಳನ್ನು ಸಂಗ್ರಹಿಸಿ ವಚನ ಸಂಸ್ಕೃತಿಯ ಹರಿಕಾರ ಅಂತ ವಚನ ಪಿತಾಮ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಪರಿಚಯವಂತೂ ನಮಗೆ ಚರಿತ್ರಾರ್ಹವಾಗಿದೆ. ವೈಜ್ಞಾನಿಕವಾಗಿ ನಾವು ಏನೆಲ್ಲ ಸಾಧಿಸಿದ್ದರೂ ನಮ್ಮ ಸಂಸ್ಕೃತಿಯ ಅರಿವು ನಮಗೆ ಬಹಳ ಮುಖ್ಯವಾಗಿದೆ. ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರು ಇಡೀ ಭಾರತದ ತುಂಬೆಲ್ಲ ಪಸರಿಸಿದ್ದಾರೆ. ಹಲವು ವೃತ್ತಿ ಬಾಂಧವರು ತಮ್ಮ ಕುಲಕಸಬಾದ ಕೌರಿಕ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಅದರಲ್ಲಿಯೇ ಪ್ರಗತಿಯನ್ನು ಸಾಧಿಸಿ ಹವ್ಯಾಸವಾಗಿ ವಿಧ ವಿಧವಾದ ಕಾರ್ಯಗಳನ್ನು ಸಂಗ್ರಹಿಸಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಗಳಲ್ಲಿ ದಾಖಲೆ ಸಾಧಿಸಿರುವುದು ನಮ್ಮ ಗಮನ ಸೆಳೆದಿದೆ. ಈ ಸಮಾಜದವರೇ ಅಂದು ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ ಸಾಮಾಜಿಕ ಸೇವೆಯನ್ನು ಗಮನಿಸಿ ಘನ ಭಾರತ ಸರ್ಕಾರವು ಪ್ರಸಕ್ತ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಲಿಂಗೈಕ್ಯರಂತ ಶ್ರೀ ಕರ್ಪೂರಿ ಠಾಕೂರ್ ಅವರಿಗೆ ಮರಣಾಂತರ ನೀಡಿ ಗೌರವಿಸಿದ್ದು ಕುಲಬಾಂಧವರ ಅಂತ ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಭಾರತದ ರಾಷ್ಟ್ರ ಮುದ್ದೆ ನಾಲ್ಕು ಶಿವಗಳ ಲಾಂಛನ ಸಾರನಾಥದಲ್ಲಿ ಅಶೋಕ್ ಸಾಮ್ರಾಟ್ ಅಶೋಕ್ ಅವರಿಂದ ಸ್ಥಾಪಿತವಾದದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಇವರು ನಮ್ಮವರೆಂದು ಹೇಳಲಿಕ್ಕೆ ಅಭಿಮಾನವಿಸುತ್ತದೆ. ಅಂದು ಸಾಮ್ರಾಟ್ ಬಿಂಬಿಸಾರರ ಉಪಪತ್ನಿಯ ಮಗನಾಗಿ ಅನಂತ ಕಷ್ಟನಷ್ಟಗಳಲ್ಲಿ ಮಹಾನ್ ಸಾಧನೆಗೈದವರು ಅಶೋಕ್ ಅವರು ನಮಗೆಲ್ಲರಿಗೂ ವಂದನಾರರು, ಅವರು ಸ್ತುತಿಪರರು.
ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಚಂದನ ದೂರದರ್ಶನದ ಬೆಳಗೊಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ವಾಂಸರವರು ಕಲ್ಯಾಣ ರಾಜ್ಯದ ದೊರೆ ಬಿಜ್ಜಳ ಭೂಪಾಲರು ಕೂಡ ಈ ಜನಾಂಗದವರೆಂದು ಹೇಳಿದ ಮಾತು ಚರ್ಚೆಗೆ ಆಸ್ಪದ ನೀಡುತ್ತೆ. ಆದರೂ ಇದ್ದರೂ ಇರಬಹುದೆಂಬ ಅನಿಸಿಕೆ ನಮ್ಮದು. ವಿಜಯಪುರದ ನಿರಾಭಾರಿ ಸದ್ಗುರು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿಗೆ ಅಂದು ಅದ್ವೈತ ಸಿದ್ಧಾಂತದ ದೀಕ್ಷೆ ನೀಡಲು ಅನೇಕ ಮಡಿವಂತ ಪೀಠಾಧಿಪತಿಗಳು ಮುಂದೆ ಬರಲಿಲ್ಲವಂತೆ. ಅಂದು ಧೈರ್ಯದಿಂದ ಕರೆದು ದೀಕ್ಷೆಯನ್ನು ನೀಡಿದವರು ಗದುಗಿನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳೆಂಬುದು ಗಮನಾರ್ಹವಾಗಿದೆ. ಎಷ್ಟೇ ಮುಂದುವರೆದು ಪಾಂಡಿತ್ಯ ಗಳಿಸಿದರು, ಪ್ರತಿಭಾವಂತರೆನಿಸಿಕೊಂಡರು, ಈ ಜಾತಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿಂದು ನೆರಳವಂತಾಗಿರುವುದು ಖೇದಕರವಾದಂಥ ಸಂಗತಿ. ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರಲ್ಲಿ ಇನ್ನೂ ಈ ಸಂಕುಚಿತ ಮನೋಭಾವನೆ ಬಲವಾಗಿ ಸ್ಥಿರವಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭೆಯವರಾಗಲಿ, ಇನ್ನುಳಿದ ವಿರಕ್ತ ಲಿಂಗಾಯತ ಸಂಘಟನೆಗಳಾಗಲಿ, ಮಠಗಳಾಗಲಿ, ತಮಗೆ ಅನುಕೂಲವಾಗಲೆಂದು ಅನುಕೂಲ ಸಿಂಧು ನೀತಿಯನ್ನು ಅನುಸರಿಸುತ್ತಾ ಈ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರನ್ನು ಉಪಯೋಗಿಸುತ್ತಿರುವವರೇ ವಿನಃ ಗೌರವ ನೀಡುವುದಂತೂ ಅಷ್ಟಕ್ಕಷ್ಟೇ. ಇದು ಸಾರ್ವತ್ರಿಕವಾಗಿ ಸರ್ವರಿಗೂ ತಿಳಿದಂಥ ಸತ್ಯ ಸಂಗತಿ. ಇಂದು ಅತಂತ್ರ ತ್ರಿಶಂಕು ಸ್ಥಿತಿಯಲ್ಲಿರುವಂಥ ಈ ಸಮಾಜ ಬಾಂಧವರು ಸ್ವಯಂ ಪ್ರಜ್ಞೆಯಿಂದಲೇ ಜಾಗೃತರಾಗಬೇಕು. ಇದು ಸತ್ಯ ಸಂಗತಿ. ಯಾಕೆಂದರೆ ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ ಇರುವಂತೆ ಸಮಾಜದಲ್ಲಿ ಎಷ್ಟೇ ಪ್ರತಿಭಾವಂತರಿದ್ದರೂ, ವಿದ್ಯಾವಂತರೆನಿಸಿಕೊಂಡಿದ್ದವರು ಕೂಡ, ಆರ್ಥಿಕವಾಗಿ ಸಬಲರಾದವರು ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಸಾಧ್ಯವಾಗುವುದಿಲ್ಲ. ತಮ್ಮ ತಮ್ಮ ರಕ್ತ ಸಂಬಂಧಿಕರನ್ನೇ ಕಣ್ಣೆತ್ತಿ ನೋಡುವಂಥವರು ಈ ಸಮಾಜದಲ್ಲಿ ಇದ್ದಾರೆ. ಅವರಿಂದ ಸಮಾಜ ಉದ್ಧಾರವಾಗುವುದಾದರೂ ಹೇಗೆ? ಈ ಕಾರ್ಯವು ಸಮಾಜ ಬುದ್ಧಿಜೀವಿ ಎನಿಸಿದಂತ ಆಗುವುದಿಲ್ಲ ಮೇಲೆ ಯಾರಿಗೂ ಯಾರಿಲ್ಲ. ಈ ಮಾತು ಸತ್ಯವಾದರೂ ಆಶಾದಾಯಕ ಬದುಕು ನಮ್ಮದಾಗಿದೆ. ಪ್ರತಿಯೊಬ್ಬರಿಗೂ ತಾವು ಮುಂದೆ ಬರಬೇಕೆಂಬ ಛಲ ಇರಲೇಬೇಕು. ಸಾಮಾಜಿಕವಾಗಿ ಮುಂದೆ ಬರಲು ಮೊದಲು ಸಚ್ಚಾರಿತ್ರ್ಯವಂತರಾಗಿ ತಮಗೆ ದೇವರು ಕಲ್ಪಿಸಿದ ಕಾಯಕದಲ್ಲಿ ನಿಷ್ಠರಾಗಿ ತೊಡಗಬೇಕು. ಸತ್ಯ ಶುದ್ಧ ಕಾಯಕದಿಂದ ಬಂದಂಥ ಆರ್ಥಿಕತೆ ಅಂದರೆ ಹಣವನ್ನು ಅನಾವಶ್ಯಕವಾಗಿ ಪೋಲು ಮಾಡದೆ ತಮ್ಮ ಸಂಸಾರ ನಿರ್ವಹಣೆಯೊಂದಿಗೆ ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಎಂದು ಯಾರೂ ವ್ಯಸನಾದಿಗಳಿಗೆಂದು ಬಲಿಯಾಗಬಾರದು. ನಾವು ಶೈಕ್ಷಣಿಕವಾಗಿ ಮುಂದೆ ಬರಲು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಯಾಕೆಂದರೆ ನಮ್ಮ ಪ್ರಾಥಮಿಕ ಶಾಲೆ ನಮಗಾಗಿ ಇದೆ, ಬಡವರಿಗಾಗಿ ಇದೆ. ಅಲ್ಲಿ ಕಲಿತವರು ಎಷ್ಟೋ ಜನ ವಿದ್ಯಾವಂತರಾಗಿ ಖ್ಯಾತಿಯನ್ನು ಬರೆದಿದ್ದಾರೆ. ಅಂಥ ಮಕ್ಕಳು ಅಧ್ಯಯನದಲ್ಲಿ ತೊಡಗಲು ಪ್ರೋತ್ಸಾಹ ನೀಡಬೇಕು, ಸರ್ಕಾರವು ನೀಡುತ್ತದೆ. ಕೆಲವೊಂದು ಹಂತ ತಲುಪಿದಾಗ ಮಕ್ಕಳಿಗೆ ಈ ಜಾತಿ ಸರ್ಟಿಫಿಕೇಟ್ ಅವಶ್ಯವೆನಿಸುತ್ತದೆ. ಇಂಥ ಸಂದರ್ಭದಲ್ಲಿ ಮೊದಲು ಲಿಂಗಾಯತ ಸಮಾಜದವರೆಂದೇ ಇವರು ಗುರುತಿಸಿಕೊಂಡ ಇವರಿಗೆ ಇತ್ತೀಚೆಗೆ ಕೆಲವೊಂದು A2A ಸರ್ಟಿಫಿಕೇಟ್ ಸಿಕ್ಕಿದ್ದಾದರೆ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅನುಕೂಲಕರವಾಗುತ್ತದೆ. ಆ ನಿಟ್ಟಿನಲ್ಲಿ ಸಮಾಜ, ಸಂಘ, ಸಂಸ್ಥೆ, ಸರ್ಕಾರ ಮಕ್ಕಳಿಗೆ ಸಹಕಾರವನ್ನು ನೀಡಬೇಕು. ನಾವು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಕುಲಕಸುಬು ಇತರೆ ತಮಗೆ ಶಕ್ಯವಾದಂಥ ವ್ಯಾಪಾರಿ ಉದ್ಯೋಗಗಳಲ್ಲಿ ಏಳಿಗೆಯನ್ನು ಕಾಣಬೇಕಾದರೆ ಸಾಕಷ್ಟು ಬ್ಯಾಂಕು ಸಹಾಯ ಸಂಘಗಳಿಂದ ಹಣವನ್ನು ಪಡೆದು ಅದನ್ನು ವಿನಿಯೋಗಿಸಿ ಪ್ರತಿ ಮರುಸಂದಾಯ ಮಾಡಿ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಸಾಧಿಸಬೇಕು. ಯಾಕೆಂದರೆ ಯಾರೂ ಯಾರನ್ನೂ ಎತ್ತಲಿಕ್ಕೆ ಆಗುವುದಿಲ್ಲ. ತಮ್ಮ ಸ್ವಯಂ ಪ್ರಜ್ಞೆ ಇಲ್ಲಿ ಜಾಗೃತವಾದರೆ ಒಳ್ಳೆಯದು. ಇನ್ನೊಂದು ಜೊತೆಗೆ ಇಂದಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ಕಾಪಾಡಿಕೊಂಡು ಪ್ರಥಮವಾಗಿ ತಮ್ಮ ತಮ್ಮ ಶರೀರಕ್ಕೆ ತಾವೇ ವೈದ್ಯರಾಗಬೇಕು. ಮನೆಯಲ್ಲಿರ್ತಕ್ಕಂಥ ಮನೆಮದ್ದುಗಳನ್ನು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗತಕ್ಕಂಥ ಚಿಕಿತ್ಸೆಗಳನ್ನು ಪಡೆದು ನಮ್ಮಷ್ಟಕ್ಕೆ ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಶ್ರೀಮಂತರಾಗಬೇಕೆಂಬ ಸದಾಶಯ ಇದ್ದರೂ ಕೂಡ ಬಡವರಂತೆ ಬಾಳು ಸಾಗಿಸಬೇಕು. ಮಹಾತ್ಮ ಗಾಂಧೀಜಿಯವರು ಕೂಡ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದ್ದಾರೆ. ನಮ್ಮವರೇ ಅಂತ ಲಿಂಗೈಕ್ಯ ಪೂಜ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಕೂಡ ತಮ್ಮ ಪ್ರವಚನಗಳಲ್ಲಿ ಈ ಮಾತನ್ನು ಅಧಿಕೃತವಾಗಿ ಘೋಷಣೆ ರೂಪದಲ್ಲಿ ಪೂಜ್ಯರು ಪ್ರತಿಪಾದಿಸಿರುವಂತೂ ನನಗೆ ಹೃದಯ ಸ್ಪರ್ಶಿಯಾಗಿದೆ. ಅವರ ಕಾರ್ಯಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಇನ್ನೊಂದು, ಋಷಿಯ ಮೂಲ ಹಾಗೆಯೇ ನದಿಯ ಮೂಲವನ್ನು ಅರಸಲು ಯಾರು ಹೋಗಬಾರದು ಎಂಬ ಮಾತಿದೆ. 12ನೇ ಶತಮಾನದ ಶರಣರಾದಂಥ ಸದ್ಗುರು ಶ್ರೀ ರೇತಯ್ಯ ಸ್ವಾಮಿಗಳೇ ಇದಕ್ಕೆ ಅಪ್ರತಿಮ ಸಾಕ್ಷಿಯಾಗಿರುವರು. ಕಲ್ಯಾಣ ಕ್ರಾಂತಿಯ ಬಳಿಕ ಶರಣರೆಲ್ಲರೂ ವಚನಗಳ ಗಂಟೆಗಳನ್ನು ಹೊತ್ತುಕೊಂಡು ತಮಗೆ ಶಕ್ಯಾನುಸಾರ
ಅವರು ಕೈಯಲ್ಲಿ ಶಸ್ತ್ರಧಾರಿಗಳಾಗಿ ಹೋಗುತ್ತಿದ್ದಾಗ ಹಾಗೂ ಚನ್ನಬಸವಣ್ಣನ ಬರೆದ ಹೇಳಿಕೆಯಂತೆ ಈ ರೆತೆಯ ಸ್ವಾಮಿಗಳು ಬೆತ್ತವನ್ನು ತೆಗೆದುಕೊಂಡು ಬರಲಿಕ್ಕೆ ಹೋದವರು ತಿರುಗಿ ಬಂದು ನೋಡಿದಾಗ ಶರಣರೆಲ್ಲರೂ ಆ ಸ್ಥಳದಿಂದ ನಿರ್ಗಮಿಸಿರುತ್ತಾರೆ. ಹಾಗೆ ಅನಾಥರಾದಂತೆ ಬಹಳ ವ್ಯಾಕುಲರಾದಂಥ ಈ ಶರಣ ರೇಚಯ್ಯನವರಿಗೆ ಅಲ್ಲಿ ಶರಣರು ಬರೆದಿಟ್ಟಂಥ ಕಾಗದ ಕಣ್ಣಿಗೆ ಕಾಣುತ್ತದೆ. ಅದರಲ್ಲಿ ಶರಣರೇ, ನೀವು ಇನ್ನು ಮೇಲೆ ಜಂಗಮರಾಗಿ 720 ವರ್ಷಗಳ ಕಾಲ ಚರಗುರು ಸೇವೆಯನ್ನು ಮಾಡಿ ಬರಬೇಕು ಎಂಬ ಆ ಕಣಿಕೆಯನ್ನು ನೋಡಿದ ಕ್ಷಣ ಕಣ್ಣಲ್ಲಿ ಕಣ್ಣೀರು ಸುರಿಸುತ್ತಲಿದ್ದರೂ ಕೂಡ ಆಗಲಿ ಶಿವನಿಚ್ಛೆ ಎಂಬ ಕಾರ್ಯವನ್ನು ಮಾಡುತ್ತಾ ಇವರು ಗುಡ್ಡ ಗಂಗರಗಳಲ್ಲಿ ಅಲ್ಲಲ್ಲಿ ಅವರು ತಿರುಗುತ್ತಿಲ್ಲಿರುವಾಗ ಕಂಡಂಥ ಒಂದು ಜನರಿಗೆ ತಾವು ಯಾರು ಎಂದು ಕೇಳಿದ ಕ್ಷಣ ನಿಜವಾದ ಹೆಸರನ್ನು ಹಿಡಿದೆ ನಾನು ಗುಡದಲ್ಲಿರುವವನ ಗುಡದಪ್ಪ ಅಂತ ಹೇಳಿ ಹಾಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ವಿಜಯಪುರ ನಾಡನ್ನು ಬಿಟ್ಟು ಬೆಳಗಾವಿ ಜಿಲ್ಲೆಯ ಕುಂದರನಾಡಿನ ಪ್ರದೇಶಕ್ಕೆ ಅಂದರೆ ಅಂಕಲಗಿ ಸುಕ್ಷೇತ್ರಕ್ಕೆ ಬಂದಾಗ ಆಗ ಅಡವಿಯಲ್ಲಿ ಇರುವಂದ್ರೆ ಆವಾಗ ಜನರು ಅವರನ್ನು ಭೇಟಿಯಾಗಿ ಇವರು ಮಹಾತ್ಮರಿರಬೇಕೆಂದು ಶರವಾಗಿ ನಮಿಸಿದಾಗ ತಾವು ಯಾರು ಎಂದು ಕೇಳಿದ ಕ್ಷಣ ನಾನು ಅಡವಿಯಲ್ಲಿರುವವನು ನನಗೆ ಅಡವಪ್ಪ ಅಂಥೇಳಿ ಮುಂದೆ ಅವರು ಅಲ್ಲಿ ಲಿಂಗವನ್ನು ಸ್ಥಾಪಿಸಿ ಆ ಸಿದ್ಧ ಒಂದು ಲಿಂಗವನ್ನು ಅವರು ಅಲ್ಲಿ ಪೂಜೆ ಮಾಡುತ್ತಾ ಒಬ್ಬ ಜಂಗಮ ಒಂದೇ ಸ್ಥಳದಲ್ಲಿ ಇರಬಾರದೆಂಬ ಒಂದು ಪ್ರತೀತಿ ಇದೆ. ಹಾಗಾಗಿ ಜಂಗಮ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಒಂದು ರಾತ್ರಿ, ಹೀಗೆ ಈ ಜಂಗಮ ಶರಣರು ಎಂದೂ ನಿಂತ ನೀರಾಗುವುದಿಲ್ಲ ಎಂಬುದಕ್ಕೆ ಈ ಶರಣರೇ ಸಾಕ್ಷಿಯಾಗಿ ಮುಂದೆ ಇಂದು ಸುಕ್ಷೇತ್ರವಾಗಿ ಕಂಗೊಳಿಸುತ್ತಿರುವಂಥ ತುಮಕೂರಿಗೆ ಹೋಗುತ್ತಾರೆ. ಅಂದು ಸದ್ಗುರು ಶ್ರೀ ಅಡವಿಸಿದ್ದೇಶ್ವರರು ಅಲ್ಲಿ ಹೊತ್ತಿಸಿದಂಥ ಜ್ಞಾನದ ಪ್ರತೀಕವಾದಂಥ ಅಗ್ನಿಯು ಇಂದಿಗೂ ಕೂಡ ಅಟವೀಶ್ವರ ಅಗ್ನಿಕುಂಡ ಎಂದು ಪ್ರಸಿದ್ಧವಾಗಿದೆ. ಇಂಥ ಮಹಾಮಹಿಮರಲ್ಲರು ಜನನ ಹೊಂದಿದ ಈ ಸಮಾಜ ನಿಜವಾಗಿಯೂ ಸರ್ವಶ್ರೇಷ್ಠವಾಗಿದೆ. ಸಮಾಜದ ಬಂಧುಗಳಲ್ಲಿ ಹಲವರು ಶಸ್ತ್ರಚಿಕಿತ್ಸಾ ಪ್ರವೀಣರು, ಅಂದರೆ ಎಷ್ಟೋ ಜನ ವೈದ್ಯರಿದ್ದಾರೆ, ಚಿಕಿತ್ಸಾ ಬುದ್ಧಿಗಳಿವರು, ಹಲವಾರು ಅಭಿಯಂತರರು, ಇಂಜಿನಿಯರ್ ಇದ್ದಾರೆ, ಉತ್ತಮ ವಾಗ್ಮಿಗಳಿದ್ದಾರೆ, ಪ್ರವಚನ ಪಟುಗಳಿದ್ದಾರೆ, ಶಾಸ್ತ್ರ ಪಾರಂಗತರಿದ್ದಾರೆ, ಬುದ್ಧಿಜೀವಿಗಳಂಥ ಈ ಸಮಾಜ ಬಾಂಧವರು ಸಂಕುಚಿತ ಸ್ವಭಾವದವರು. ಮೊದಲಿನಿಂದಲೂ ತಮ್ಮದೇ ಆದಂಥ ಒಂದು ತೆರೆಮರೆಯಲ್ಲಿ ಇರುವಂಥ ಒಂದು ಸಂಕುಚಿತ ಸ್ವಭಾವ ಇವರಲ್ಲಿ ಮೈಗೂಡಿಸಿ ಬಂದಿದೆ. ಆದರೂ ಇವರೆಲ್ಲರೂ ತಮಗೆ ಶಕ್ತಾನುಸಾರವಾಗಿ ಸಮಾಜದ ಶ್ರೇಯೋಭಿವೃದ್ಧಿಗೆ ದುಡಿದಿದ್ದಾರೆ, ಈಗಲೂ ದುಡಿಯುತ್ತಲಿದ್ದಾರೆ, ಮುಂದೆಯಾದರೂ ದುಡಿಯುವರು. ಇಂಥವರನ್ನು ನಮ್ಮ ಸಮಾಜ ಹಾಗೂ ಸರ್ಕಾರ ಗುರುತಿಸಬೇಕಾಗಿದೆ. ವಿಶ್ವಗುರು ಬಸವಣ್ಣನವರ ನೆರಳಾಗಿದ್ದುಕೊಂಡು ಅಪ್ಪನೂ ನೀನೇ, ಅಣ್ಣನೂ ನೀನೇ ಎಂದು ಅವರಿಂದಲೇ ಹೋಗಿಸಿಕೊಂಡ ಮಹಾಮಹಿಮ ಅಪೂರ್ವ ಶರಣ ನಿಜಸುಖಿ ಈ ಹಡಪದ ಅಪ್ಪಣ್ಣನವರು ನಿಜಕ್ಕೂ ವಂದನೀಯರು. ಸೂತ್ರಧಾರಿ ಶರಣ, ನೀನು ಹಡಪದ ಅಪ್ಪಣ್ಣ, ಬಸವಜ್ಞಾನ ಜ್ಯೋತಿಯು ನನಗೆ ಮಂಗಲ ನೋಡನ್ನ ಎಂದು ನಾನು ಮಂಗಲ ಗೀತೆಯನ್ನು ಬರೆದಿದ್ದೇನೆ. ನಿಜವಾಗಿ ಸೂತ್ರಧಾರ ಶರಣ ನೀನು ಹಡಪದ ಅಪ್ಪಣ್ಣ, ಸೂತ್ರಧಾರ ಶರಣ ನೀನು ಹಡಪದ ಅಪ್ಪಣ್ಣ, ಬಸವಜ್ಞಾನ ಜ್ಯೋತಿಯು ನಿನಗೆ ಮಂಗಲ ನೋಡನ್ನ, ಬಸವಜ್ಞಾನ ಜ್ಯೋತಿಯು ನಿನಗೆ ಮಂಗಲ ನೋಡನ್ನ. ಆತ್ಮೀಯರಿ, ಅಪ್ಪನ್ನನಿಲ್ಲದೆ ಬಸವಣ್ಣನಿಲ್ಲ, ಬಸವಣ್ಣನಿಲ್ಲದೆ ಅಪ್ಪನ್ನಿಲ್ಲ. ಬಸವಣ್ಣ ಅಪ್ಪನ್ನ ಅಂದರೆ ಈ ಸಮಾಜದ ಎರಡು ಒಂದೇ ನಾಣ್ಯದ ಎರಡು ಮುಖಗಳದ್ದ ಸಮಾಜದ ಎರಡು ಕಣ್ಣುಗಳು. ಇವರಿಬ್ಬರನ್ನು ಒಂದೇ ಜಾತಿಗೆ, ಒಂದೇ ಸಮಾಜಕ್ಕೆ, ಒಂದೇ ಮತಕ್ಕೆ ಎಂದೂ ಯಾರೂ ಹೋಲಿಸಲೇಬಾರದು. ಯಾಕೆಂದರೆ ಇವರು ಜಗದ್ವಂದ್ಯರು, ಎಲ್ಲರಿಗೂ ಬೇಕಾದವರು. ಹೀಗಾಗಿ ಇವರೆಲ್ಲ ವಿಶ್ವಮಾನವರು. ಇಂಥ ವಿಶ್ವಮಾನವರಾದ ಇವರನ್ನು ಸ್ಮರಣೆ ಮಾಡುವುದೇ ಒಂದು ನಮಗೆ ಆನಂದದ ಸಂಗತಿ. ಹೀಗಾಗಿ ಬಸವಣ್ಣ ಅಪ್ಪಣ್ಣ ಅಲ್ಲದೆ ಅನೇಕ ಶರಣಗಣಗಳು ಕೂಡ ಅಂದು ಕಲ್ಯಾಣದಲ್ಲಿ ಹುಟ್ಟಿಸಿದಂಥ ಜ್ಯೋತಿ ಇವತ್ತು ಜಗತ್ ಪ್ರಕಾಶವಾಗಿದೆ. ಅಂತೆಯೇ ವಿಶ್ವಗುರು ಬಸವಣ್ಣನವರಿಗೆ ಕರ್ನಾಟಕ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂದು ಅವರನ್ನು ಒಂದು ಅಭಿಮಾನದಿಂದ ಅವರಿಗೆ ಒಂದು ಬಿರುದನ್ನು ಕೊಟ್ಟದ್ದು
ಹಾಗೆ ಥೇಮ್ಸ್ ನದಿಯ ದಂಡೆಯ ಮೇಲೆ ವಿಶ್ವಗುರು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪವಾಗಿರುತ್ತು. ಅದರ ಜೊತೆಯಲ್ಲಿ ಬಸವಣ್ಣನವರ ಪಟ್ಟಿಯಲ್ಲಿ ಎಲ್ಲ ಅನಂತ ಶರಣಗಣಗಳು ಕೂಡ ನಮ್ಮಲ್ಲಿ ಇದ್ದಾರೆ. ಶರಣರ ವಚನಗಳು ನಮಗೆ ದಾರಿದೀಪವಾಗಿವೆ. ಇಂಥ ಶರಣರ ಒಂದು ಸ್ಮರಣೆ ಅಂಬ ಅಹೋಭಾಗ್ಯ. ಇಂಥ ಶರಣರ ಕುರಿತು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ನ ಎಲ್ಲ ಒಂದು ಸಂಘಟಕರು, ಮುಖ್ಯವಾಗಿ ವ್ಯವಸ್ಥಾಪಕರಾದಂಥ ಶ್ರೀ ಅಶೋಕ್ ಮಲ್ಲಿಕಾರ್ಜುನ್ ಜ್ಯೋತಾವರವರಿಗೆ ನಾನು ಅನಂತ ಅನಂತ ಶರಣಗಳನ್ನು ಸಮರ್ಪಿಸಿ ಸರ್ವರಿಗೂ ಶರಣ ಶರಣಾರ್ಥಿಗಳು ತಮ್ಮೆಲ್ಲರಿಗೂ ಶುಭವಾಗಲೆಂದು ಹಾರೈಸುವೆ. ಶರಣ ಶರಣಾರ್ಥ.